ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ವಡಾಪಾವ್. ವಡಾಪಾವ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೆಯದಾಗಿ 1 ಕಪ್ ಕಡಲೆ ಹಿಟ್ಟು, 2 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟು, ಚಿಟಿಕೆ ಅಡುಗೆ ಸೋಡಾ, 3-4 ಬೇಯಿಸಿರುವ ಆಲೂಗಡ್ಡೆ, 1/2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಪಾವ್, 1/2 ಟೇಬಲ್ಸ್ಪೂನ್ ಸಾಸಿವೆ, 1/2 ಟೇಬಲ್ಸ್ಪೂನ್ ಜೀರಿಗೆ, 1 ಟೇಬಲ್ಸ್ಪೂನ್ ಉಪ್ಪು, ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ಸ್ಪೂನ್ ಹಚ್ಚ ಖಾರದ ಪುಡಿ, 4-5 ಹಸಿಮೆಣಸಿನಕಾಯಿ, 1/2 ನಿಂಬೆಹಣ್ಣು, ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಈಗ ವಡಾಪಾವ್ ಮಾಡುವ ವಿಧಾನ. ಮೊದಲಿಗೆ 1 ಬೌಲ್ನಲ್ಲಿ 1 ಕಪ್ ಕಡಲೆ ಹಿಟ್ಟು ಹಾಕಿ, 2 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ, 1/2 ಟೇಬಲ್ಸ್ಪೂನ್ ಹಚ್ಚ ಖಾರದ ಪುಡಿ ಹಾಕಿ, 1/2 ಟೇಬಲ್ಸ್ಪೂನ್ ಉಪ್ಪು ಹಾಕಿ, ಚಿಟಿಕೆ ಅಡುಗೆ ಸೋಡಾ ಹಾಕಿ ಎಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಈ ರೀತಿ ಚೆನ್ನಾಗಿ ಕಲಸಿಕೊಳ್ಳಿ. ಈ ಹಿಟ್ಟು ವಡೆ ಮಾಡುವ ಹದ ಬರುವವರೆಗೆ ಕಲಸಿಕೊಳ್ಳಿ. ತುಂಬ ತಳ್ಳಗೂ ಬೇಡ, ತುಂಬ ಗಟ್ಟಿನೂ ಬೇಡ. ಬಜ್ಜಿ ಹಿಟ್ಟಿನ ಹದ ಬರುವವರೆಗೆ ಕಲಸಿಕೊಳ್ಳಿ. ಈಗ 1 ಪಾತ್ರೆಯಲ್ಲಿ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ 1/2 ಟೇಬಲ್ಸ್ಪೂನ್ ಸಾಸಿವೆ ಹಾಕಿ, 1/2 ಟೇಬಲ್ಸ್ಪೂನ್ ಜೀರಿಗೆ ಹಾಕಿ, ಸಣ್ಣ ಕತ್ತರಿಸಿದ ಹಸಿಮೆಣಸಿನಕಾಯಿ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, 1/2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಳ್ಳಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಚಿಟಿಕೆ ಅರಿಶಿನ ಪುಡಿ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಈಗ ಮುಂಚೆ ಬೇಯಿಸಿಟ್ಟಿರುವ ಆಲೂಗಡ್ಡೆಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ವಡ ಮಾಡಲು ಆಲೂ ಪಲ್ಲೆ ರೆಡಿ. ಈಗ 1 ಪಾತ್ರೆಯಲ್ಲಿ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ 2 ಹಸಿಮೆಣಸಿನಕಾಯಿ ಹಾಕಿ, ಸ್ವಲ್ಪ ಹುರಿದ ನಂತರ ಮೆಣಸಿನಕಾಯಿಯನ್ನು ತೆಗೆದು ಅದೇ ಪಾತ್ರೆಯಲ್ಲಿ ವಡೆ ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಮುಂಚೆ ರೆಡಿ ಮಾಡಿಕೊಂಡಿರುವ ಆಲೂಗಡ್ಡೆ ಪಲ್ಲೆಯಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಮುಂಚೆ ರೆಡಿ ಮಾಡಿಟ್ಟಿರುವಂಥ ಬಜ್ಜಿ ಹಿಟ್ಟಿನಲ್ಲಿ ಅದ್ದಿಕೊಳ್ಳಿ. ಈ ರೀತಿ ಆಲೂಗಡ್ಡೆ ಉಂಡೆ ಈ ಹಿಟ್ಟಿನಲ್ಲಿ ಫುಲ್ ಕವರ್ ಆಗುವವರೆಗೆ ಎದ್ದು ಎಣ್ಣೆಯಲ್ಲಿ ಹಾಕಿಬಿಡಿ. ಈ ರೀತಿ ಎಣ್ಣೆಯಲ್ಲಿ ಹಾಕಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದು ಬಿಡಿ. ಈಗ ಪಾವನ್ನು ಮಧ್ಯದಲ್ಲಿ ಕತ್ತರಿಸಿ ಅದಕ್ಕೆ ಗ್ರೀನ್ ಚಟ್ನಿ ಹಚ್ಚಿ ವಡೆಯನ್ನು ಇಟ್ಟು ಮೇಲೆ ಸ್ವಲ್ಪ ಶೇಂಗಾ ಚಟ್ನಿಯನ್ನು ಹಾಕಿ ಮುಂಚೆ ಹುರಿದಿರುವಂಥ ಮೆಣಸಿನಕಾಯಿಯನ್ನು ಇಟ್ಟು ಪಾವನ್ನು ಕ್ಲೋಸ್ ಮಾಡಿದರೆ ರುಚಿ ರುಚಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ವಡಾಪಾವ್ ಸವಿಯಲು ರೆಡಿ. ವಡಾಪಾವ್ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.